ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗನಿಗೆ ಹಾಲಿಗೆ ಮಿಕ್ಸ್ ಮಾಡಿ ಕೊಡೋ ಅಂಥ ಪೌಡರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ನಾನು ಇದನ್ನೇ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ಯಾವುದೇ ಪ್ಯಾಕ್ಡ್ ಅಂದರೆ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು ರೆಡಿಮೇಡ್ ಬರುತ್ತೆ ನೋಡಿ, ಅದು ಯಾವುದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಕ್ಯಾಲ್ಶಿಯಂ, ವಿಟಮಿನ್, ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು, ಆ್ಯಂಡ್ ಎನರ್ಜಿ ಬೂಸ್ಟರು ತುಂಬ ಒಳ್ಳೆಯದು. ಇದನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ನೀವು ತೊಗೋಬೋದು, ನಿಮ್ಮ ಮಕ್ಳಿಗೂ ಕೊಡ್ಬೋದು. ಸೊ ನಾನಿಲ್ಲಿ 1/3 ಕಪ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಈ ಕಪ್ನಲ್ಲಿ 2 ಕಪ್ ಆಗುವಷ್ಟು ನಾನು ಮಖಾನ ಅಂದರೆ ಲೋಟಸ್ ಫ್ಲವರ್ಸ್ದು ಸೀಡ್ಸ್ ಬರುತ್ತೆ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಇದಂತೂ ತುಂಬ ನ್ಯೂಟ್ರಿಯೆಂಟ್ಸ್ ರಿಚ್ ಇರುತ್ತೆ. ಆ್ಯಂಡ್ ನೀವೇನಾದರೂ ವೆಯ್ಟ್ ಲಾಸ್ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ತುಂಬಾ ಬೇಗ ಆಗುತ್ತೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಮತ್ತು ಆ್ಯಂಟಿ ಏಜಿಂಗ್ ಸಹ ಇದು ತುಂಬಾ ಒಳ್ಳೆಯದು. ಸೊ ತುಂಬ ಲೈಟ್ ವೆಯ್ಟಲ್ಲಿರುತ್ತೆ, ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇದು ಚೆನ್ನಾಗಿ ಗರಿ ಗರಿ ಆಗೋವರೆಗೆ ಹುರಿದು ತೆಗೆದಿಟ್ಕೋಬೇಕು. ಮೊದಲಿಗೆ ಸ್ವಲ್ಪ ಸಾಫ್ಟಾಗೇ ಇರುತ್ತೆ, ಒಂದು 5 to 7 minutes ಟೈಮ್ ತೊಗೊಳ್ಳುತ್ತೆ ಇದು ಈ ರೀತಿ ಕ್ರಿಸ್ಪ್ ಆಗೋದಕ್ಕೆ. ಸೊ ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೆ ನಾವು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು, ಅಂದರೆ ಡ್ರೈ ರೋಸ್ಟ್ ಮಾಡಬೇಕು. ಕಲರ್ ಚೇಂಜ್ ಆಗೋ ರೀತಿ ಮಾಡ್ಕೋಬೇಡಿ. ಸೊ ಇವಾಗ ಮಖಾನ ಆಯಿತು, ನೆಕ್ಸ್ಟ್ ಓಟ್ಸ್ ತೊಗೊಳ್ಳೋಣ. ಯಾವ ಬ್ರ್ಯಾಂಡ್ ಓಟ್ಸ್ನಾದರೂ ತೊಗೋಬೋದು. ನಾನು ಸಾಮಾನ್ಯ ಮನೆಯಲ್ಲಿ ಓಟ್ಸ್ ಇಡ್ಲಿ ಅಥವಾ ಓಟ್ಸ್ ದೋಸೆ ಯಾವುದೇ ರೀತಿ ಓಟ್ಸ್ನ ಯೂಸ್ ಮಾಡಿ ತಿಂಡಿಗಳನ್ನ ಮಾಡ್ತೀನಲ್ಲ, ಯಾವಾಗಲೂ ನಾನು ಈ ಬ್ರ್ಯಾಂಡ್ದೇ ಓಟ್ಸು ಒಂದು ದೊಡ್ಡ ಪ್ಯಾಕೆಟ್ ತಂದಿಟ್ಕೊಂಡಿರ್ತೀನಿ. ಸೊ ಈ ಓಟ್ಸ್ನು ಅಷ್ಟೇ, 1/3 ಕಪ್ ಆಗುವಷ್ಟು ಪೂರ್ತಿ ಭರ್ತಿಯಾಗಿ ಪ್ಯಾನಿಗೆ ಹಾಕಿ ಇದನ್ನು ಲೋ ಫ್ಲೇಮ್ ಮಾಡಿ ಹುರಿತಾ ಇರಬೇಕು. ಓಟ್ಸು ಅಷ್ಟೇ ಫೈಬರ್ ರಿಚ್ ಇರುತ್ತೆ, ಆ್ಯಂಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ, ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಮತ್ತು ನಮ್ಮ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಕಿನ್ನ ನರಿಷ್ ಮಾಡುತ್ತೆ, ಹಾಗೆ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಓಟ್ಸ್. ಓಟ್ಸ್ನ ಸಹ ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ನಾನು 15 ಡೇಸ್ಗೆ ಆಗುವಷ್ಟು ಮಾತ್ರ ಇಲ್ಲಿ ಮಾಡ್ತಾ ಇದ್ದೀನಿ. ಎವ್ರಿ 15 ಡೇಸ್ ಒನ್ಸ್ ನಾನು ಇದನ್ನು ಪ್ರಿಪೇರ್ ಮಾಡ್ಕೋತಾ ಇರ್ತೀನಿ, ಯಾಕೆಂದರೆ ತುಂಬ ಜಾಸ್ತಿ ದಿನ ಇಡೋದೇನು ಅವಶ್ಯಕತೆ ಇಲ್ಲ. ನಾವೇ ಇಟ್ಟು ಸ್ಟೋರ್ ಮಾಡಿಕೊಳ್ಳೋ ಫ್ರೆಶ್ ಆಗಿ ಮಾಡುವಾಗ ಜಾಸ್ತಿ ಮಾಡಿಕೊಂಡು ಏನಕ್ಕೆ ಅಲ್ವಾ, ಆ ರೀತಿಯಾಗಿ. ನೆಕ್ಸ್ಟ್ 1/3 ಕಪ್ ಆಗುವಷ್ಟು ಅಂದರೆ ಅದೇ ಕಪ್ನಲ್ಲಿ ಸೇಮ್ ಮೆಷರ್ಮೆಂಟ್ ಬಾದಾಮಿ ಹಾಕಿದ್ದೀನಿ. ಬಾದಾಮಿ ಜೊತೆಗೆ ನಾನು 1-4 to 5 ಆಗುವಷ್ಟು ಮಾತ್ರ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಜಾಸ್ತಿ ಪ್ರಮಾಣದಲ್ಲಿ ಬೇಡ, ಸ್ವಲ್ಪ ಪಿತ್ತ ಜಾಸ್ತಿ ಆಗುತ್ತೆ ಅಂಥೇಳಿ ಅಷ್ಟೇ. ಬಾದಾಮಿ ಬೇಕಿದ್ರೆ ನೀವು ನೆನೆಸಿ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಒಣಗಿಸಿ ಆನಂತರನೂ ರೋಸ್ಟ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಹಾಗೆ ಮಾಡ್ತೀನಿ. ಬಾದಾಮಿನೂ ಅಷ್ಟೇ, ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಅದರಲ್ಲಿ, ಪ್ರೋಟೀನ್ ಮತ್ತು ಫೈಬರ್, ವಿಟಮಿನ್ ಇ ಎಲ್ಲ ಹೆಚ್ಚಿಗೆ ಇರುತ್ತೆ. ಗೋಡಂಬಿನೂ ಅಷ್ಟೇ, ಫೈಬರು, ಪ್ರೋಟೀನು, ವಿಟಮಿನ್ಸು ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ತುಂಬ ಜಾಸ್ತಿ ಗೋಡಂಬಿ ಬೇಡ, ಸ್ವಲ್ಪ ಪಿತ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು 4 to 5 ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಒಂದು 5 to 6 ನಿಮಿಷ ಟೈಮ್ ತೊಗೊಳುತ್ತೆ. ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರೊಟ್ಟಿಗೆ ನೀವು ಬೇಕಾದರೆ ವಾಲ್ನಟ್ಸ್ ಹಾಕ್ಕೋಬೋದು, ಅಥವಾ ಪಂಪ್ಕಿನ್ ಸೀಡ್ಸ್ ಬರುತ್ತೆ ನೋಡಿ, ಸನ್ಫ್ಲವರ್ ಸೀಡ್ಸು, ಅದೆಲ್ಲ ಸೀಡ್ಸನ್ನು ಸಹ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ 1/1 ಕಪ್ ಆಗುವಷ್ಟು ಬೇಡ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಹುರುಗಡಲೆ. ಹುರುಗಡಲೆ ಏನಕ್ಕಪ್ಪ ಹಾಕಬೇಕು ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಹುರುಗಡಲೆ ಬಂದು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದನ್ನು ಅಷ್ಟೇ ಫೈಬರ್ ರಿಚ್ ಇರುತ್ತೆ, ಆ್ಯಂಡ್ ವೆಯ್ಟ್ ಲಾಸ್ಗೂ ಸಹ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನೆಂದರೆ ಇದೆಲ್ಲವನ್ನು ಸಹ ಪೌಡರ್ ಮಾಡಬೇಕಲ್ವಾ, ಸೊ ಇದೆಲ್ಲನೂ ಫೈನಾಗಿ ಪೌಡರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಹಾಗಾಗಿ ಹುರುಗಡಲೆನ ಹಾಕ್ತಾ ಇದ್ದೀನಿ ನಾನು. 1/4 ಕಪ್ ಅಂದರೆ ಅದೇ 1/3 ಕಪ್ ಆಗುವಷ್ಟು 1 ಕಪ್ ಪೂರ್ತಿ ಹಾಕಿದ್ದೀನಿ. ಇದು ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗೋವರೆಗೆ ನಾವು ಹಾಗೆ ಬಿಡಬೇಕು. ತಣ್ಣಗಾದ ನಂತರ ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ. 2 ಬ್ಯಾಚ್ನಲ್ಲಿ ನಾನು ಇದನ್ನು ಪೌಡರ್ ಮಾಡ್ಕೋತೀನಿ. ಒಟ್ಟಿಗೆ ದೊಡ್ಡ ಮಿಕ್ಸರ್ ಜಾರಿಗೆ ಹಾಕಿದ್ರೆ ನೀಟಾಗಿ ಫೈನಾಗಿ ಪೌಡರ್ ಆಗೋದಿಲ್ಲ, ಹಾಗಾಗಿ ಸಣ್ಣ ಮಿಕ್ಸರ್ ಜಾರಿಗೆ ಹಾಕಿ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ. ಪೌಡರ್ ಮಾಡಬೇಕಾದ್ರೂ ಅಷ್ಟೇ, ಒಟ್ಟಿಗೆ ಒಂದೇ ಸಲ ಗ್ರೈಂಡ್ ಮಾಡಬಾರ್ದು, ಆನ್ ಆ್ಯಂಡ್ ಆಫ್ ಮಾಡ್ತಾ ಮಾಡ್ತಾನೆ. ನಿಮಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ಹದದಲ್ಲಿ ನೀವು ಪೌಡರ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಇದಕ್ಕೇ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾರೆ. ಸೊ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ. ಇವಾಗನಂತೂ ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ, ಹಾಲಿಗೆ, ಕಾಫಿ, ಟೀ ಯಾವುದಕ್ಕೂ ನಾನು ಸಕ್ಕರೆ ಹಾಕ್ತಾ ಇಲ್ಲ, ಹಾಗಾಗಿ ನಾನು ಇಲ್ಲಿ ಸಕ್ಕರೆ ಸೇರಿಸ್ತಾ ಇಲ್ಲ. ಬೇಕಿದ್ರೆ ನೀವು ಕೆಂಪು ಕಲ್ಲು ಸಕ್ಕರೆ ಬರುತ್ತೆ ನೋಡಿ, ಅದನ್ನು ಸ್ವಲ್ಪ ಕುಟಾಣಿಗೆ ಹಾಕಿ
ಕುಟ್ಟಿ ಪುಡಿ ಮಾಡಿ ಇದರೊಟ್ಟಿಗೆ ನೀವು ಪೌಡರ್ ಮಾಡಿ ಸೇರಿಸ್ಕೋಬೋದು ಕೆಂಪು ಕಲ್ ಸಕ್ಕರೆನ, ಅದು ಒಳ್ಳೆಯ ಆಪ್ಷನ್ನು. ಅಥವಾ ಬಿಳಿ ಕಲ್ ಸಕ್ಕರೆ, ಅದು ದೇಹಕ್ಕೆ ತಂಪು, ಅದನ್ನಾದರೂ ಹಾಕೋಬೋದು ಸಕ್ಕರೆ ಬದಲಿಗೆ. ನಾನಿಲ್ಲಿ ಯಾವುದೇ ಸ್ವೀಟಿಂಗ್ ಏಜೆಂಟ್ನ ಹಾಕ್ತಾ ಇಲ್ಲ. ಈ ರೀತಿ ಪೌಡರ್ ಮಾಡಿಕೊಂಡು ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ. ಬಾದಾಮಿ ಎಲ್ಲ ಹಾಕಿರೋ ಕಾರಣ ತುಂಬ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿದ್ರೆ ಅದು ಜಿಡ್ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಗ್ರೈಂಡ್ ಆಗಲ್ಲ. ಸೊ ಹಾಗಾಗಿ ಪೂರ್ತಿ ತಣ್ಣಗಾದ ನಂತರ ಆನ್ ಆ್ಯಂಡ್ ಆಫ್ ಮಾಡ್ತಾನೆ ನೀವು ಇದನ್ನು ಪೌಡರ್ ಮಾಡ್ಕೋಬೇಕು. ತುಂಬ ಸ್ಮೂತಾಗಿ ಪೌಡರ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ತರಿ ತರಿ ಇದ್ರೂ ಪರವಾಗಿಲ್ಲ. ಇಲ್ಲ ನಮಗೆ ಸ್ಮೂತಾಗೇ ಬೇಕು, ಮಕ್ಕಳಿಗೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಹಾಲಿನಲ್ಲಿ ಎಲ್ಲ ಉಗಿತಾರೆ ಅಂತ ನಿಮಗೇನಾದರೂ ಇದ್ದರೆ ಒಂದ್ಸಲ ಇದನ್ನು ಒಂದ್ರಾಡಿಸ್ಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಎರಡು ಬ್ಯಾಚ್ನಲ್ಲಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿನೇ ಆಗಿದೆ. ಇದಕ್ಕೆ ಬೇಕಾದರೆ ನೀವು ಬೆಲ್ಲ ಹಾಕ್ಬೋದು, ಅಥವಾ ಬೇರೆ ಏನಾದರೂ ಫ್ಲೇವರ್ಸ್ ಇಷ್ಟಪಡ್ತಾರೆ ಮಕ್ಕಳು ಅನ್ನೋದಾದರೆ ಅದನ್ನು ಹಾಕ್ಬೋದು. ನನ್ನ ಮಗ ಯೂಶ್ವಲಿ ಚಾಕ್ಲೇಟ್ ಫ್ಲೇವರ್ನ ಇಷ್ಟಪಡ್ತಾನೆ, ಯಾವುದೇ ಡ್ರಿಂಕ್ ಆದರೂ ಅಷ್ಟೇ ಚಾಕ್ಲೇಟ್ ಇಷ್ಟಪಡ್ತಾನೆ. ಹಾಗಾಗಿ ನಾನು ಇದಕ್ಕೆ ಕೋಕೋವಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದು ಅನ್ಸ್ವೀಟೆಂಡ್ ಕೋಕೋವಾ ಪೌಡರ್, ಇದರಲ್ಲೂ ಯಾವುದೇ ರೀತಿ ಸ್ವೀಟ್ ಅಂಶ ಇಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ಸ್ವಲ್ಪ ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಕೇಕ್ ಮಾಡೋದಕ್ಕೆ, ಬಿಸ್ಕೆಟ್ ಮಾಡೋದಕ್ಕೆ ಎಲ್ಲ ಹೊರಗಡೆ ಕೋಕೋ ಪೌಡರ್ ಸಿಗುತ್ತಲ್ಲ, ಅದೇ ಪೌಡರ್ ಇದು. ಇದು ಹಾಕಿ ಮಿಕ್ಸ್ ಮಾಡಿಬಿಟ್ರು ಅಂತೂ ಮಕ್ಕಳಿಗೆ ಕೊಟ್ಟರೆ ಚಾಕ್ಲೇಟ್ ಫ್ಲೇವರ್ ಅಂತ ಆರಾಮಾಗಿ ಕುಡಿತಾರೆ. ಯಾವುದೇ ಮಕ್ಕಳೂ ಸಹ ಬೇಡ ಅಂತ ಅನ್ನೋದಿಲ್ಲ. ಎಷ್ಟು ಘಮ 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 ಅಂತ ಇರುತ್ತೆ ಗೊತ್ತಾ, ಆ ಬಾದಾಮಿದು ಮಖಾನದು. ನೋಡಿ, ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಫೈನಲಾಗಿ ಮಿಕ್ಸ್ ಮಾಡಿದ ನಂತರ ಯಾವ ರೀತಿ ಇದೆ ಟೆಕ್ಸ್ಚರು ನೋಡ್ಬೋದು. ಅರ್ಧ ಕೆ ಜಿಗಿಂತ ಜಾಸ್ತಿನೇ ಆಗಿದೆ. ಇದು ನನಗೆ 15 ಡೇಸ್ ತನಕ ಆಗುತ್ತೆ. ಅಂದರೆ ನನ್ನ ಮಗ ಎರಡು ಸಲ ಹಾಲು ಕುಡಿತಾನೆ ದಿನಕ್ಕೆ. ಬೆಳಗ್ಗೆ ಸ್ಕೂಲಿಗೆ ಹೋಗೋದಕ್ಕೆ ಮುಂಚೆ ಒಂದ್ಸಲ ತಿಂಡಿ ಆದಮೇಲೆ ಕೊಡ್ತೀನಿ, ಸಂಜೆ ಒಂದ್ಸಲ ಕೊಡ್ತೀನಿ ಅಷ್ಟೇ. ನೈಟ್ ಎಲ್ಲ ನಾನು ಹಾಲು ರೂಢಿ ಮಾಡಿಲ್ಲ ಅವನಿಗೆ. ಆ್ಯಂಡ್ ಪ್ರದೀಪ್ ಸಹ ಆವಾಗವಾಗ ಹಾಲು ಕುಡಿತಾ ಇರ್ತಾರೆ. ಸೊ ಅವ್ರಿಗೂ ಇದನ್ನೇ ಹಾಕಿ ಕೊಡ್ತೀನಿ ನಾನು. ಮಕ್ಕಳಿಗಷ್ಟೇ ಅಲ್ಲ, ಈವನ್ ದೊಡ್ಡವರೂ ಸಹ ಆರಾಮಾಗಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿಗೆ ಇದನ್ನು ಮಿಕ್ಸ್ ಮಾಡಿ ತೊಗೋಬೋದು. ನಾನಿಲ್ಲಿ ಮಕ್ಕಳಿಗೆ ಅಂತಲೇ ಮಾಡ್ತಾ ಇಲ್ಲ, ದೊಡ್ಡವ್ರಿಗೂ ಸಹ ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಸ್ವೀಟ್ ನಾನು ಆ್ಯಡ್ ಮಾಡಿಲ್ಲ. ಹೊರಗಡೆಯಿಂದ ತರೋ ಅಂಥ ನಾವು ಯಾವುದೇ ಪ್ಯಾಕೆಟ್ ಮಿಲ್ಕ್ ಮಿಕ್ಸ್ ಇರುತ್ತೆ ನೋಡಿ, ಎಲ್ಲಾದ್ರದ್ದು ಏನಾಗುತ್ತೆ ಅಂದರೆ ಮಕ್ಕಳು ಹಾಗೆ ತಿಂತಾರೆ. ಏನಕ್ಕೆ ಹಾಗೆ ತಿಂತಾರೆ ಅಂದರೆ ಅದರಲ್ಲಿ ಹೇರಳವಾಗಿ ಶುಗರ್ ಹಾಕಿರ್ತಾರೆ. ಸೊ ಹಾಗಾಗಿ ಅದರಿಂದ ಏನೂ ಉಪಯೋಗ ಇಲ್ಲ, ಅವ್ರ ಬೆಳವಣಿಗೆಗೂ ಉಪಯೋಗ ಆಗಲ್ಲ, ಯಾವುದಕ್ಕೂ ಉಪಯೋಗ ಆಗಲ್ಲ ಅದು. ಸೊ ಆ ರೀತಿ ಮಕ್ಕಳಿಗೆ ಅನ್ಹೆಲ್ದಿ ಕೊಡೋದ್ರ ಬದಲು ಮನೆಯಲ್ಲೇ ನಾವು ಈ ರೀತಿ ಮಾಡಿಕೊಡ್ಬೋದಲ್ವಾ. ಇಲ್ಲಿ ಸ್ಕೂಲಿಂದ ಬಂದ ತಕ್ಷಣ ನನ್ನ ಮಗನಿಗೆ ಹಾಲು ಮಾಡಿ ಕೊಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಒಂದು ಗ್ಲಾಸ್ ಹಾಲನ್ನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೀನಿ, ಲೋಟಕ್ಕೇ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆ ಯಾವುದನ್ನಾದರೂ ಹಾಕೋಬೋದು. ಜೊತೆಗೆ ನಾನು ಮಾಡಿಟ್ಕೊಂಡಿದ್ದಂಥ ಪೌಡರು ಒಂದು ಸ್ಕೂಪ್ ಆಗುವಷ್ಟು ಅಥವಾ ಒಂದು ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಹಾಲು ಸಹ ಈ ಕಡೆ ಚೆನ್ನಾಗಿ ಕುದಿ ಬಂದಿದೆ. ಬಿಸಿ ಬಿಸಿ ಆಗಿರೋಂಥ ಹಾಲನ್ನು ನಾವು ಯಾವ ರೀತಿ ನಾರ್ಮಲ್ ಬೇರೆ ಎಲ್ಲ ಮಿಲ್ಕ್ ಮಿಕ್ಸನ್ನೆಲ್ಲ ಯಾವ ರೀತಿ ಹಾಕಿ ಮಿಕ್ಸ್ ಮಾಡ್ತೀವಿ ನೋಡಿ, ಅದೇ ರೀತಿ ಮಿಕ್ಸ್ ಮಾಡೋದಷ್ಟೇ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಪೌಡರ್ ಹಾಕಿರೋದ್ರಿಂದ. ಕೋಕೋ ಪೌಡರ್ನೇ ಹಾಕಿ, ಬೇರೆ ಕ್ಯಾಡ್ಬರೀಸ್ದೆಲ್ಲ ಚಾಕ್ಲೇಟ್ ಪೌಡರ್ ಅಂತ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಬಾದಾಮಿ ಎಲ್ಲ ಕೆಳಗಡೆ ತರಿ ತರಿಯಾಗಿ ಇದ್ದೇ ಇರುತ್ತೆ. ಸೊ ಯಾವಾಗಲೂ ನಾನು ನನ್ನ ಮಗಂಗೆ ಹೇಳ್ತಾ ಇರ್ತೀನಿ, ಕೊನೆಯಲ್ಲಿ ಅದನ್ನೆಲ್ಲ ಬಿಡಬಾರ್ದು, ಲೋಟನ ನೀಟಾಗಿ ಅಲ್ಲಾಡಿಸ್ಬಿಟ್ಟು ಕುಡ್ಕೋ ಅಂತ. ಆ್ಯಂಡ್ ಅವನಿಗೆ ಇದು ಟೇಸ್ಟ್ ತುಂಬಾ ಇಷ್ಟ ಆಗಿದೆ, ಬೇಡ ಅಂತ ಅನ್ನೋದೇ ಇಲ್ಲ ಅವನು. ನೀವು ಸಹ ಟ್ರೈ ಮಾಡಿ ನೋಡಿ, ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆಲ್ಲನೂ ಕೊಡ್ಬೋದು ಇದನ್ನು. ಒಂದು ವರ್ಷದ ಒಳಗಡೆ ಇರೋವಂಥ ಮಕ್ಕಳಿಗೆ ಯೂಶ್ವಲಿ ಬೇರೆ ಹಾಲು ಸಜೆಸ್ಟ್ ಮಾಡಲ್ಲ, ಹಾಗಾಗಿ ನಾನು ಹೇಳ್ತಾ ಇಲ್ಲ. ಒಂದು ವರ್ಷ ತುಂಬಿದೆ ಅಂತ ಅಂದರೆ ಖಂಡಿತವಾಗ್ಲೂ ದಿನಕ್ಕೆ ಒಂದ್ಸಲ ಅಥವಾ ಎರಡು ಸಲ ಈ ಪೌಡರ್ನ ನೀವು ಹಾಲಿಗೆ ಮಿಕ್ಸ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ನಾನು ಮಿಲ್ಕ್ ಮಿಕ್ಸ್ ಪೌಡರ್ನ ಮಾಡ್ತೀನಿ ಅಂತ. ಇದು ಒಂದು ಸ್ಪೂನಲ್ಲೇ ಹೇರಳವಾಗಿ ಕ್ಯಾಲ್ಶಿಯಂ ಇರುತ್ತೆ, ವಿಟಮಿನ್ ಡಿ ಇರುತ್ತೆ, ಬೋನ್ಸ್ಗೆಲ್ಲ ಇವೆಲ್ಲ ಹೆಲ್ಪ್ ಆಗೇ ಆಗುತ್ತೆ. ಆ್ಯಂಡ್ ಎನರ್ಜಿ ಬೂಸ್ಟರ್ ಸಹ ಮಕ್ಕಳ ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ ಇದು. ಸೊ ನೋಡಿ ಯಾವ ರೀತಿ ಕುಡಿದಿದ್ದಾನೆ ನನ್ನ ಮಗ, ಸ್ವಲ್ಪನೂ ಹಾಲು ಬಿಟ್ಟಿಲ್ಲ ಇಲ್ಲಿ ಕೆಳಗಡೆ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೆ ಟೇಕ್ ಕೇರ್.